ಹಲೋ ಗೈಸ್ ವೆಲ್ಕಮ್ ಟು ಮ್ಯಾಸಿಕ್ಸ್ ಎಮ್ ಎಮ್ ಜೆ ಚಾನಲ್ ಒಂದು ನಿಮಿಷ ವಿಡಿಯೋನ ಓಡಿಸೋದಕ್ಕೂ ಮುಂಚೆ ನಾನು ಏನು ಹೇಳ್ತೀನಿ ಅನ್ನೋದನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ ಸರ್ ಫಸ್ಟಿಂದನೂ ಓದಿಲ್ಲ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಂಡು ನಾನು ಸೆವೆಂಟಿಗೆ ಮೋರ್ ದ್ಯಾನ್ ಫಿಫ್ಟಿ ಮೇಲೆ ಎಲ್ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದಾ ಅನ್ನುವಂತಹ ಡೌಟ್ ಯಾರಿಗಾದರೂ ಇದ್ದರೆ ಈ ಚಾನಲಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ನೋಡ್ಕೊಂಡಿದ್ದೆ ಆದರೆ ಪಕ್ಕ ಸೆವೆಂಟಿಗೆ ಮೋರ್ ದ್ಯಾನ್ ಫಿಫ್ಟಿ ಮೇಲೆ ಸ್ಕೋರ್ ಮಾಡೇ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಓಕೆ ಆಲ್ರೆಡಿ ಫಿಸಿಕ್ಸ್ ಅಲ್ಲಿ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋದಲ್ಲಿ ತ್ರೀ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡುತ್ತಾ ಇದ್ದೀನಿ ಚಾಪ್ಟರ್ ವೈಸು ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಅಷ್ಟೇ ಕ್ವಶನ್ಸ್ ಓದ್ಕೊಳ್ಳಿ ಅದು ಹೇಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಿಟ್ಟು ಬೇರೆ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ನಾವು ನೋಡೋಣ ಓಕೆ ಲೆಟ್ಸ್ ಗೋ ಟು ದ ತ್ರೀ ಮಾರ್ಕ್ಸ್ ಇಂಪಾರ್ಟೆಂಟ್ ಹಿಯರ್ ಸೆವೆನ್ ಚಾಪ್ಟರ್ಸ್ ಆರ್ ದೇರ್ ಔಟ್ ಆಫ್ ದಿಸ್ ಸೆವೆನ್ ಚಾಪ್ಟರ್ ಯು ಸೆಲೆಕ್ಟ್ ಎನಿ ಫೈವ್ ಚಾಪ್ಟರ್ ಯಾವುದಾದ್ರೂ ಫೈವ್ ಚಾಪ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ನೋಡ್ಕೊಳ್ಳಿ ಪಕ್ಕ ಬಂದೇ ಬರುತ್ತೆ ಓಕೆ ಸೊ ತ್ರೀ ಮಾರ್ಕ್ಸ್ ಕ್ವಶನ್ ಚಾಪ್ಟರ್ ವೈಸ್ ಫಸ್ಟ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ఫస్ట్ క్వశ్చన్ డిరైవ్ అండ్ ఎక్స్ప్రెషన్ ఫర్ డ్రిఫ్ట్ వెలాసిటీ ఆఫ్ ఎలక్ట్రాన్ ఇన్ టర్మ్స్ ఆఫ్ రిలాక్సేషన్ టైం సెకండ్ క్వశ్చన్ రిలేషన్ బిట్వీన్ కరెంట్ డెన్సిటీ అండ్ ఎలక్ట్రిక్ ఫీల్డ్ జెస్ ఈక్వల్ టు సిగ్మ ఇ అంతా బరుతా ఆ క్వశ్చన్ అండ్ థర్డ్ వన్ డిరైవ్ ఐ ఈస్ ఈక్వల్ టు ఫోర్త్ క్వశ్చన్ స్టేట్ అండ్ ఎక్స్ప్లెయిన్ ఓమ్స్ లా అదే లిమిటేషన్స్ ఆఫ్ ఓమ్స్ లా మినిమం నోడ్క్రీ పాయింట్స్ ಫೋರ್ತ್ ಕ್ವಶನ್ ರೆಸಿಸ್ಟಿವಿಟಿ ವರ್ಸಸ್ ಟೆಂಪರೇಚರ್ ಗ್ರಾಫ್ ಫಾರ್ ಕಾಪರ್ ನಿಕ್ರೋಮೈಂಡ್ ಸೆಮಿ ಕಂಡಕ್ಟರ್ ಓಕೆ ನೆಕ್ಸ್ಟ್ ಚಾಪ್ಟರ್ ಆಟಮ್ಸ್ ಆಟಮ್ಸ್ ಅಲ್ಲಿ ಫೈವ್ ಕ್ವಶನ್ಸ್ ಕೊಟ್ಟಿದ್ದೇನೆ ಇಷ್ಟನ್ನು ಓದ್ಕೊಳ್ಳಿ ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಓಕೆ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್ ಯಾವುದು ಸರ್ ಅಂತಂದ್ರೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಈ ಚಾಪ್ಟರ್ ಅಲ್ಲಿ ಒಂದು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಕಾನ್ಸನ್ಟ್ರೇಟ್ ಮಾಡಬೇಕಾಗಿರೋದು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪ್ಯಾರಾಡೈ ಅಂಡ್ ಫೆರೋಮ್ಯಾಗ್ನೆಟ್ ಅಲ್ಲಿ ಮಿನಿಮಮ್ ತ್ರೀ ಟು ಫೋರ್ ಪಾಯಿಂಟ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಓಕೆ ಅದಾದ್ಮೇಲೆ ರಿಲೇಟಿವ್ ಪರ್ಮಿಯಬಿಲಿಟಿ ಅಂಡ್ ಸಸ್ಪೆಕ್ಟಬಿಲಿಟಿ ಡಿರೈವೇಷನ್ ನೋಡ್ಕೊಳ್ಳಿ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈ ಚಾಪ್ಟರ್ ಅಲ್ಲೂ ಕೂಡ ಒನ್ ಕ್ವಶನ್ ಫಿಕ್ಸ್ ನೆಕ್ಸ್ಟ್ ಚಾಪ್ಟರ್ ರೇ ಆಪ್ಟಿಕ್ಸ್ ಇದರಲ್ಲೂ ಒಂದು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟೇ ಕೊಡ್ತಾರೆ ಫೋರ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ ಈ ಫೋರೂ ಕ್ವಶನ್ಸನ್ನು ಓದ್ಕೊಳ್ಳಿ ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಓಕೆ ನಾನು ಮೊದಲೇ ಹೇಳಿದಾಗೆ ಸೆವೆನ್ ಚಾಪ್ಟರ್ಸ್ ಕೊಟ್ಟಿದ್ದೀನಿ ಅದರಲ್ಲಿ ಫೈವ್ ಚಾಪ್ಟರ್ಸ್ ಎನಿ ಫೈವ್ ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಓದಿ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಒಂದು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟೇ ಕೊಡ್ತಾರೆ ಇಲ್ಲಿ ಫೈವ್ ಕ್ವಶನ್ಸ್ ಕೊಟ್ಟಿದ್ದೀನಿ ಇಷ್ಟನ್ನು ಬೈಹ್ಯಾಟ್ ಮಾಡಿ ಕ್ವಶನ್ಸನ್ನು ಬೈಹ್ಯಾಟ್ ಆಮೇಲೆ ಓಕೆ ಸೊ ಇದರ ಆನ್ಸರ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಬೈ ಹ್ಯಾಟ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಐನ್ ಕೆಪಾಸಿಟೆನ್ಸ್ ಚಾಪ್ಟರಲ್ಲಿ ಸ್ವಲ್ಪ ಕ್ವಶನ್ಸು ಜಾಸ್ತಿ ಕೊಟ್ಟಿದ್ದೀನಿ ಓಕೆ ಬಟ್ ಇಷ್ಟರಲ್ಲೇ ಬರುತ್ತೆ ಮಿಸ್ ಮಾಡಬೇಡಿ ಇನ್ನು ಸೆಮಿ ಕಂಡಕ್ಟರಲ್ಲಿ ನೋಡ್ಕೋತೀನಿ ಅಂತಂದರೆ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿ ಕಂಡಕ್ಟರ್ನ ಡಿಫರೆನ್ಸನ್ನ ನೋಡ್ಕೊಳ್ಳಿ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಸಾಲಿಡ್ ಆನ್ ದಿ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ ಅಥವಾ ಆನ್ ದೇಸಿಸ್ ಆಫ್ ಕಂಡಕ್ಟಿವಿಟಿ ಆ್ಯಂಡ್ ರೆಸಿಸ್ಟಿವಿಟಿ ನೋಡ್ಕೊಳ್ಳಿ ಓಕೆ ದೀಸ್ ಆರ್ ದ ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೀನಿ ಬಿಫೋರ್ ದಟ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ಓಕೆ ಗೈಸ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ